ವಿಷಯ ಜಗದೊಡೆಯ ನೀನೇ ಅಲ್ಲವೇ ಸನಾತನಗಳ ಅನನ್ಯ ಪ್ರಾರ್ಥನೆ ಹೀಗಿದೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ನನ್ನ ತಂದೆ ಹಾಗೂ ತಾಯಿ ನೀನು ಬಂಧು ಬಳಗ ನೀನು ಶ್ರೀ ಸಂಪತ್ತು ಜ್ಞಾನ ಸಂಪತ್ತು ಸಕಲವೂ ನೀನೇ ಓ ನನ್ನ ದೇವರ ದೇವನೇ ಇದರ ಭಾವ ನಿಮ್ಮ ಅಂತಃಕರಣವನ್ನು ಕಲಕಿದರೆ ಏನುಂಟು ಏನಿಲ್ಲ ದುಃಖದ ಮಡುವಾದ ಈ ಸಂಸಾರಂಬ ಸಾಗರವನ್ನು ಲೀಲಾಜಾಲವಾಗಿ ದಾಟಬಹುದು ಜೀವನದಲ್ಲಿ ಬಂದೊದಗುವ ಸಂಕಷ್ಟಗಳ ಬಾಧೆಯನ್ನು ಸಂಯಮದಿಂದ ಎದುರಿಸಬಹುದು ಚಿಂತೆ ಭ್ರಾಂತಿಗಳನ್ನು ಆಚೆಗೆ ಬಿಸುಟಿ ನೆಮ್ಮದಿಯಿಂದ ಇರಬಹುದು ಪ್ರಪಂಚದಲ್ಲಿ ನಮಗೆ ಜನ್ಮ ಕೊಟ್ಟ ತಾಯಿ ತಂದೆಯರು ಅದೆಷ್ಟೇ ಪ್ರೀತಿಯಿಂದ ನಮ್ಮನ್ನು ಸಲಹಿದರು ನಮ್ಮ ಸುಖವೇ ತಮ್ಮ ಸುಖವೆಂದು ಪರಿಗಣಿಸಿ ನಮ್ಮ ಅರ್ಥಾತ್ ತಮ್ಮ ಮಕ್ಕಳ ಅಭ್ಯುದಕ್ಕಾಗಿ ಅಹರ್ನಿಶೆ ಶ್ರಮಿಸಿದರೂ ನಮ್ಮ ದೈಹಿಕ ಹಾಗೂ ಮಾನಸಿಕ ನೋವುಗಳನ್ನು ಪೂರ್ಣವಾಗಿ ತೊಲಗಿಸಲಾರರು ಮೃತ್ಯುವಿನ ದವಡೆಯಿಂದ ನಮ್ಮನ್ನು ಪಾರುಗಾಣಿಸಲಾರರು ನಮಗೆ ಸಕಲ ಇಹ ಸಂಪತ್ತನ್ನು ಕರುಣಿಸಿ ಸನ್ಮಾರ್ಗದತ್ತ ಸಾಗಿಸುವ ಏಕಮಾತ್ರ ಪ್ರಭುವೆಂದರೆ ಸೃಷ್ಟಿಕರ್ತ ಅರ್ಥಾತ್ ಜಗದೊಡೆಯ ಜಗನ್ನಾಥನು ತನ್ನ ಲೀಲಾವಿಲಾಸಕ್ಕಾಗಿ ಯೋಗ ಮಾಯೆಯಿಂದ ರಚಿಸಿದ ಕ್ಷಣಭಂಗುರವಾದಲೂ ತಿಳಿದು ಎಲ್ಲ ಒಡೆತನ ಆ ಸರ್ವಶಕ್ತನಿಗೆ ಸೇರಿತು ಆದಾಗ್ಯೂ ಆತನದೇ ವಿಭಿನ್ನಾಂಶಗಳಾದ ಜೀವಿಗಳು ಏಕಮೇವಾದ್ವಿತೀಯವಾದ ತಮ್ಮ ಅಸ್ತಿತ್ವವನ್ನು ಮಾಯೆಯ ಬಲವಿಗೆ ಸಿಕ್ಕು ವಿಸ್ಮರಣೆಗೊಂಡು ಲೌಕಿಕ ಸಿರಿ ಸಂಪತ್ತುಗಳೇ ನಿಜವೆಂದು ನಂಬಿ 100 ವರ್ಷಗಳ ಒಳಹೊರಗೆ ಮೃತ್ಯುಗೀಡಾಗಿ ಮರಳಿ ಮಣ್ಣಲ್ಲಿ ಬೆರೆಯುವ ಈ ಮಾವಸ ಪಿಂಡಗಳುಳ್ಳ ತಾಯ್ತಂದೆಯರೇ ನಿಜವಾದ ತಾಯ್ತಂದೆ ಎಂದು ಭ್ರಮಿಸುವರು ಹಾಗೂ ನಮಗೆ ಸಕಲೇಂದ್ರಿಯ ಸಂಪತ್ತನ್ನು ಕರುಣಿಸಿ ಸಮಸ್ತ ಜಗತ್ತಿನ ಜೀವರಾಶಿಗಳನ್ನೇ ಪರಿಪಾಲಿಸುವ ಹೊಣೆವತ್ತ ಜಗತ್ಪಿತಾನನ್ನು ಮರೆಯುವರು ನಿಜವಾಗಿ ಹೇಳಬೇಕೆಂದರೆ ಅವನಿರುವ ಮನೆಯೇ ನಮ್ಮ ತೌರ್ಮೆ ಶಾಶ್ವತ ಧಾಮ ಇಲ್ಲಿರುವುದು ಕೆಲಕಾಲ ಮಾತ್ರ ದಾಸರು ಅದಕ್ಕೆ ಹೀಗೆ ಹೇಳಿದ್ದಾರೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆವು ನಾವು ಸುಮ್ಮನೆ ಮಾಳಿಗೆ ಮನೆಯೆಂದು ನೆಚ್ಚಿ ಕೆಡಲು ಬೇಡ ಕೇಳಯ್ಯ ಹರಿಕಥೆ ಶ್ರವಣಗಳ ನಾಳೆ ಯಮದೂತರು ಬಂದೆಳೆದಾಯ್ದಾಗ ಮಾಳಿಗೆ ಮನೆ ಸಂಗಡ ಬಾರದಯ್ಯ ಕೇವಲ ಕೆಲಕಾಲವಿದ್ದು ಜನ್ಮಾಂತರದ ಸಂಗ್ರಹಗಳಿಂದ ಕರ್ಮಗಳಿಂದ ಸಂಗ್ರಹಿತ ಪಾಪ ಪುಣ್ಯಗಳಿಗನುಸಾರ ಪಾಪವನ್ನು ಕ್ಷಯಿಸಿಕೊಂಡು ಪುಣ್ಯ ವೃದ್ಧಿಸಿಕೊಂಡು ಯಥಾರ್ಥ ಜ್ಞಾನ ಹೊಂದಿ ನಿತ್ಯ ಶುದ್ಧ ಬುದ್ಧರಾಗಿ ಜನನ ಮರಣ ಸಂಕೋಲಿಂದ ಬಿಡುಗಡೆಯಾಗಿ ಶಾಶ್ವತ ಧಾಮವಾದ ಜಗನ್ಮಾತೆಯ ಮಡಿಲನ್ನು ಸೇರಬೇಕಾಗಿದೆ ನಾವು ಇಲ್ಲಿಗೆ ತಾಯ ಗರ್ಭದಿಂದ ಬರುವಾಗಲೂ ನಾವು ಏನನ್ನೂ ತಾರದೆ ಬೆತ್ತಲಾಗಿ ಬಂದೆವು ಹೋಗುವಾಗಲೂ ಬೆತ್ತಲೆಯಾಗಿಯೂ ಹೋಗು ಈ ಪ್ರಾಪಂಚಿಕ ಬದುಕಿನಲ್ಲಿ ಆಸೆಪಟ್ಟು ಅದೇನೇ ಗಳಿಸಿದರೂ ಅದು ಖಂಡಿತ ನಮ್ಮದಾಗದು ಏನೆಲ್ಲ ಇರುವುದು ಆ ಜಗದೊಡೆಯನದೇ ನಾನು ಗಳಿಸಿದೆ ನಾನು ಮಾಡಿದನೆಂಬುದು ದುರ್ಭಿಮಾನ ಸೀಮಿತ ಬದುಕು ನಮ್ಮದಾದರೂ ಬದುಕಿಗೆ ಬೇಕಾದ ಸಕಲ ಸೌಕರ್ಯಗಳನ್ನೂ ದಯಪಾಲಿಸಿದ ಆ ದಯಾಘನ ಪರಮಾತ್ಮನಿಗೆ ಸದಾ ಕೃತಜ್ಞನಾಗಿರುವ ಭಾವ ನಮ್ಮದಾಗಿರಬೇಕು ಒಂದು ದೃಷ್ಟಾಂತ ಮಹಾಭಾರತದ ಕುರುಕ್ಷೇತ್ರದಲ್ಲಿ ಕೌರವ ಪಾಂಡವರು ಯುದ್ಧ ನಡೆದಾಗಿನ ಒಂದು ಘಟನೆ ಸಾಯಂಕಾಲವಾದ್ದರಿಂದ ಯುದ್ಧ ವಿರಾಮ ಘೋಷಿಸಲ್ಪಟ್ಟಿದೆ ಎಲ್ಲರೂ ತಮ್ಮ ತಮ್ಮ ನಿವಾಸಕ್ಕೆ ಮರಳಿದರು ಇತ್ತ ಅರ್ಜುನನು ತನ್ನ ನಿವಾಸಕ್ಕೆ ಮರಳಿ ಮಂಚವೊಂದರ ಮೇಲೆ ಒರಗಿಕೊಂಡು ವಿಶ್ರಮಿಸುತ್ತಿದ್ದ ಅಷ್ಟರಲ್ಲಿ ಶ್ರೀಕೃಷ್ಣನು ಅರ್ಜುನನ ನಿವಾಸದ ಬಾಗಿಲ ಬಳಿ ಬಂದು ನಿಂತನು ಸುಮಾರು ಹೊತ್ತು ಹೊರಗಡೆ ನಿಂತ ಶ್ರೀಕೃಷ್ಣನನ್ನು ಸೌಜನ್ಯಕ್ಕಾದರೂ ಸ್ವಾಗತಿಸಿದ ಇದ್ದುದನ್ನು ಕಂಡು ಹಾಗೂ ಒಳಗಡೆಗೆ ಬರಮಾಡಿಕೊಂಡು ಆಸನ ಗ್ರಹಣ ಮಾಡಲು ತೋರದ ಅರ್ಜುನನಿಗೆ ಶ್ರೀಕೃಷ್ಣನು ಏಕೆ ಅರ್ಜುನ ನಾನು ನಿನ್ನ ಮನೆ ಬಾಗಿಲಿಗೆ ಬಂದು ನಿಂತು ಸುಮಾರು ಹೊತ್ತಾದರೂ ನನ್ನನ್ನು ಸ್ವಾಗತಿಸದೆ ಹೋದೆಯಲ್ಲ ಏಕೆ ನನ್ನ ಬಗ್ಗೆ ತಾತ್ಸಾರವೇ ಎಂದು ಕೇಳಿದ ಕೂಡಲೇ ಅರ್ಜುನ ಉತ್ತರಿಸಿದ ವಾಸುದೇವ ನಾನು ನಿನ್ನವನು ಈ ಮನೆ ನಿನ್ನದು ಈ ಆಸನಗಳು ನಿನ್ನವು ಅಷ್ಟೇ ಅಲ್ಲ ಈ ಪ್ರಪಂಚದ ಸಮಸ್ತ ವಸ್ತು ವ್ಯಕ್ತಿ ವಿಷಯಗಳು ಎಲ್ಲವೂ ನಿನ್ನವೇ ಅಂದಾಗ ನೀನು ಬೇರೆ ನಾನು ಬೇರೆ ಎಂಬ ಭೇದವಿಲ್ಲ ಮತ್ತು ಎಲ್ಲವೂ ನಿನ್ನ ಇಷ್ಟಾನುಸಾರವಲ್ಲವೇ ವಸ್ತುಸ್ಥಿತಿ ಹೀಗಿರುವಾಗ ಜಗದೊಡೆಯನಾದ ನಿನಗೆ ಒಳಗೆ ಬರಲು ಆಸನ ಗ್ರಹಣ ಮಾಡಲು ಎಂದು ಹೇಳಿದನು ನಾನಾರು ಎಂದಾಗ ಶ್ರೀಕೃಷ್ಣ ಮುಗುಳ್ನಗುತ್ತಾ ಒಳಗಡೆ ಬಂದು ಅಶಿರಣಾದ